ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಗೋಲ್ಬರ್ಗ್ ವರ್ಸಸ್ ರೋಮನ್ ರೈನ್ಸ್ ಮ್ಯಾಚ್ ಬಗ್ಗೆ ಅಪ್ಡೇಟ್ ಇದೆ ಗೋಲ್ಡ್ಬರ್ಗ್ ಅವರು ಸೌದಿ ಅರೇಬಿಯಾಗೆ ಬರ್ತಾರಾ ಅಂತ ಅಪ್ಡೇಟ್ ಇದೆ ರಸ್ಸಮಿನಿಯಾ ಮ್ಯಾಚ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ಇದೆ ಆ್ಯಂಡ್ ಟೈಟಲ್ಸ್ ಬಗ್ಗೆ ಕೂಡ ಅಪ್ಡೇಟ್ ಇದೆ ಆ್ಯಂಡ್ ಎಕ್ಸ್ಟ್ರೀಮ್ ರೂಲ್ಸ್ ಬಗ್ಗೆ ಕೂಡ ಅಪ್ಡೇಟ್ ಇದೆ ಸೊ ಈ ವಿಡಿಯೋದಲ್ಲಿ ಸುಮಾರು ಅಪ್ಡೇಟ್ಗಳಿದೆ ಆ ಅಪ್ಡೇಟ್ಗಳನ್ನ ನೀವು ತಿಳ್ಕೊಬೇಕು ಅಂದರೆ ನಿಮಗೆ ಡೈಲಿ ಅಪ್ಡೇಟ್ ಕೊಡುವಂಥ ಈ ಅಪ್ಡೇಟ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಅಪ್ಡೇಟ್ಗಳು ನಿಮಗೂ ಸಿಗುತ್ತೆ ಆ್ಯಂಡ್ ನಿಮಗೂ ಕೂಡ ಅಪ್ಡೇಟ್ ಸಿಗ್ದಂಗಾಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಒಂದು ಕಿತ್ತೋಗಿರೋ ಇಂಟ್ರೋ ಮೂಲಕ ನಿಮಗೆಲ್ಲ ಬೋರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ಬಟ್ ಈಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ನಿಮಗೆಲ್ಲರಿಗೂ ಸಖತ್ತು ಆಗುತ್ತೆ ಯಾಕಂದರೆ ನಮ್ಮ ಮೊದಲನೇ ಅಪ್ಡೇಟ್ ಕಡೆ ಬರೋದಾದರೆ ಎಕ್ಸ್ಟ್ರೀಮ್ ರೂಲ್ಸಲ್ಲಿ ನಮಗೆ ವೈಟ್ ರ್ಯಾಬಿಟ್ ನೋಡೋದಕ್ಕೆ ಸಿಗೋದಿಲ್ವಂತೆ ಬಟ್ ನಮಗೆ ಒಂದು ಮೆಗಾ ಟೀಸು ನೋಡೋದಕ್ಕೆ ಸಿಗುತ್ತಂತೆ ಆ ಟೀಸಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟು ಕನ್ಫರ್ಮ್ ಆಗುತ್ತಂತೆ ವೈಟ್ ರ್ಯಾಬಿಟ್ ಅನ್ನೋ ವ್ಯಕ್ತಿ ಇವರೇ ಅಂತ ಎಸ್ ಅದು ಬ್ರೇ ವೈಟ್ ಅವರಾದರೂ ಆಗಿರ್ಬೋದು ಅಥವಾ ಇನ್ಯಾರೇ ಬೇರೆ ವ್ಯಕ್ತಿ ಆದರೂ ಆಗಿರ್ಬೋದು ಸೊ ನಮಗೆ ಎಕ್ಸ್ಟ್ರೀಮ್ ರೂಲ್ಸ್ ಅಲ್ಲಿ ಒಂದು ಮೆಗಾ ಟೀಸು ಸಿಗುತ್ತೆ ಅಂತೆ ಅದಾದ್ಮೇಲೆ ಇದೇ ವರ್ಷ ನಮ್ಗೆ ವೈಟ್ ರ್ಯಾಬಿಟ್ ನೋಡೋದಿಕ್ಕೆ ಸಿಗ್ತಾರಂತೆ ಐ ಥಿಂಕ್ ಎಕ್ಸ್ಟ್ರೀಮ್ ರೂಲ್ಸ್ ಅಲ್ಲಿ ಬಿಟ್ರೆ ನಮಗೆ ಅಕ್ಟೋಬರ್ ಹತ್ತನೇ ತಾರೀಕು ರಾ ಸೀಸನ್ ಪ್ರೀಮಿಯರ್ ಬೇರೆ ಇದೆ ಅಲ್ಲಿಗೂ ಕೂಡ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡೋಣ ಎಕ್ಸ್ಟ್ರೀಮ್ ರೂಲ್ಸ್ ಅಲ್ಲಿ ನಮಗೆ ಒಂದು ಮೆಗಾ ಟೀಸು ಯಾವುದು ಸಿಗುತ್ತೆ ಅಂತ ನಾನಂತೂ ಸಖತ್ ಕಾಯ್ತಾ ಇದೀನಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರಸ ಮೆನಿಯಾ ತರ್ಟೀನ್ ನೈನ್ ನ ಮ್ಯಾಚು ಇಲ್ಲಿ ಕನ್ಫರ್ಮ್ ಆಗಿದೆ ಅಂತ ಅನ್ಕೋಬಹುದು ಝೀರೋ ನ್ಯೂಸ್ ಅವರು ಕೂಡ ಟ್ವೀಟ್ ನ ಮಾಡಿದರೆ ನೀವು ಇಲ್ಲಿ ನೋಡ್ತಾ ಇರಬಹುದು ರಸಲ್ ಮೇನಿಯಾ ನೈಟ್ ಒನ್ಗೆ ನಮಗೆ ರಾಂಡಾ ರೌಸಿ ವರ್ಸಸ್ ಬೆಕ್ಕಿಲಿಂಚ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ ಅಂಡ್ ರಸಲ್ ಮೇನಿಯಾ ನೈಟ್ ಟೂಗೆ ನಮಗೆ ಶಾರ್ಲಿಟ್ ಪ್ಲೇಯರ್ ವರ್ಸಸ್ ಬಿಯಾಂಕಾ ಬಲೆಯರ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ ನನ್ನ ಪ್ರಶ್ನೆ ಇಲ್ಲಿ ಬೇಲಿಯವರು ಅವರು ಎಲ್ಲೋದ್ರು ಅಂತ ಯಾಕಂದರೆ ಬೇಲಿ ಕೂಡ ತುಂಬ ದೊಡ್ಡ ಸ್ಟಾರು ಅವರಿಗೆ ಮ್ಯಾಚ್ ಇರೋದಿಲ್ವಾ ರಸಮಿನಿಯಾ ತರ್ಟಿ ನೈನ್ ಅಲ್ಲಿ ಅಂತ ಡೌಟ್ ಇದೆ ನೋಡೋಣ ಈ ಥರನೇ ಮ್ಯಾಚ್ ಬಟ್ ನನಗೆ ಒಂದು ಮ್ಯಾಚ್ ಅಂತ ನಾನು ಕನ್ಫರ್ಮ್ ಮಾಡ್ತೀನಿ ರಾಂಡಾ ರೌಜೆ ವರ್ಸಸ್ ಬೆಕ್ಕಿಲ್ ಇಂಚ್ ಅವರ ಮ್ಯಾಚ್ ರಸಮಿನಿಯಾ ತರ್ಟಿ ನೈನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ ಎರಡನೇ ಮ್ಯಾಚ್ ಅಲ್ಲಿ ನನಗೆ ಒಂದು ಸ್ವಲ್ಪ ಡೌಟ್ ಇದೆ ಗೊತ್ತಿಲ್ಲ ಅದಾಗುತ್ತೆ ಇಲ್ವಾ ಅಂತ ಬಟ್ ರಾಂಡಾ ವರ್ಸಸ್ ಬೆಕ್ಕಿಲ್ ಇಂಚ್ ಅವರ ನಡುವೆ ಮ್ಯಾಚು ಹಾಗೆ ಆಗುತ್ತೆ ನೀವೇನಂತೀರ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಟೈಟಲ್ಸ್ ಡಿಸೈನ್ ಗಳ ಬಗ್ಗೆ ಮಾತಾಡೋಣ ಅಂದ್ರೆ ಚಾಂಪಿಯನ್ಶಿಪ್ ಡಿಸೈನ್ ಗಳ ಬಗ್ಗೆ ಸೊ ಡಬ್ಲ್ಯೂ ಡಬ್ಲ್ಯೂಇ ಎಲ್ಲಾ ಟೈಟಲ್ಸ್ ಗಳ ಎಲ್ಲಾ ಚಾ ಚಾಂಪಿಯನ್ಶಿಪ್ಗಳ ಡಿಸೈನ್ನ ಚೇಂಜ್ ಅಂಡ್ ಆ್ಯಂಡ್ ಟೈಟಲ್ಸ್ನ ಯೂನಿಫೈ ಮಾಡೋ ಯಾವುದೇ ರೀತಿ ಐಡಿಯಾಸು ಇಲ್ವಂತೆ ಅಂದರೆ ರೋಮನ್ ರೈನ್ಸ್ ಅವರ ಬಳಿ ಇರತಕ್ಕಂತ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಆ್ಯಂಡ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ನ ಯೂನಿಫೈ ಮಾಡೋ ಚಾ ಚಾನ್ಸು ಕಡಿಮೆ ಇದೆಯಂತೆ ಆ್ಯಂಡ್ ಟೈಟಲ್ಸ್ಗಳೆಲ್ಲ ಚೇಂಜ್ ಆಗುತ್ತಂತೆ ನಮಗೊಂದು ಹೊಸ ಹೊಸ ಟೈಟಲ್ಸ್ ನಮಗೆ ನೋಡೋದಕ್ಕೆ ಸಿಗಬಹುದು ಸೊ ಡಿಸೈನ್ಸ್ಗಳು ಕೂಡ ಲೀಕ್ ಆಗಿತ್ತು ಅದೇ ಥರ ಇದ್ರೂ ಕೂಡ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಗೈಸ್ ಟೈಟಲ್ನ ರೋಮನ್ ರೈನ್ಸ್ ಅವರ ಬಳಿ ಇರ್ತಕ್ಕಂಥ ಚಾಂಪಿಯನ್ಶಿಪ್ನ ಯೂನಿಫೈ ಮಾಡಿ ರಾಗ್ ಒಂದು ಹೊಸ ಚಾಂಪಿಯನ್ಶಿಪ್ ಬಂದರೆ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಬಂದಿದ್ದೆ ಇತ್ತೀಚೆಗೆ ಸೊ ಅದಕ್ಕೋಸ್ಕರ ಆ ಐಡಿಯಾನ ತ್ರಿಪಲ್ ಎಚ್ ಅವರು ಓಡಿಸ್ತಿಲ್ಲ ಅಂತ ಅನ್ಸುತ್ತೆ ಆ್ಯಂಡ್ ಹೊಸ ಹೊಸ ಟೈಟಲ್ಸ್ ಡಿಸೈನ್ ಬಂದರೂ ಕೂಡ ಚೆನ್ನಾಗಿರುತ್ತೆ ನೋಡೋಣ ರಾ ಸೀಸನ್ ಪ್ರೇಮಿಯರು ಆ್ಯಂಡ್ ಸ್ಮ್ಯಾಕ್ಡೌನ್ ಸೀಸನ್ ಪ್ರೇಮಿಯರಲ್ಲಿ ನಮಗೆ ಏನೇನು ಹೊಸದಾಗಿ ನೋಡೋದಕ್ಕೆ ಸಿಗುತ್ತೆ ಅಂತ ಸೊ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ ಎಕ್ಸ್ಟ್ರೀಮ್ ರೂಲ್ಸ್ ಅಲ್ಲಿ ನಮಗೆ ಯಾವ ಮ್ಯಾಚು ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಇಲ್ಲಿ ಒಂದು ಅಪ್ಡೇಟ್ ಬಂದಿದೆ ಎಸ್ ಮೊದಲು ಒಂದು ಅಪ್ಡೇಟ್ ಬಂದಿತ್ತು ನಮಗೆ ಡ್ರೂಮ್ ಮ್ಯಾಕ್ ಅಂಡ್ ಟೈರ್ ವರ್ಸೆಸ್ ಕೇರಿಯನ್ ಕ್ರಾಸ್ ರೂಲ್ಸ್ ಮೈನ್ ಇವೆಂಟ್ಗೆ ಸೆಟ್ ಆಗಿದೆ ಅಂತ ಬಟ್ ಈಗ ಡಬ್ಲ್ಯೂ ಆ ಪ್ಲಾನ್ ನ ಚೇಂಜ್ ಮಾಡಿದೆ ಅಂಡ್ ಎಕ್ಸ್ಟ್ರೀಮ್ ರೂಲ್ಸ್ ಅಲ್ಲಿ ಎರಡು ಮ ಮ್ಯಾಚ್ಗಳ ಮಧ್ಯೆ ಪೈಪೋಟಿ ನೋಡೋದಕ್ಕೆ ಸಿಗ್ಬೋದು ಯಾವುದು ಮೇನ್ ಇವೆಂಟ್ಗೆ ಬರುತ್ತೆ ಅಂತ ಎಸ್ ಮೊದಲನೇದಾಗಿ ಎಡ್ಜ್ ವರ್ಸಸ್ ಫಿನ್ ಬ್ಯಾಲರ್ ಅವರ ನಡುವೆ ಐಕ್ವಿಟ್ ಮ್ಯಾಚ್ ಅಥವಾ ಬಿಯಾಂಕಾ ಬೆಲೆಯರ್ ವರ್ಸಸ್ ಬೇಲಿ ಅವರ ನಡುವೆ ಲ್ಯಾಡರ್ ಮ್ಯಾಚು ಸೊ ಈ ಮ್ಯಾಚಲ್ಲಿ ಡಬ್ಲ್ಯೂ ಡಬ್ಲ್ಯೂ ಇ ಯಾವುದಾದ್ರೂ ಮೇಯ್ನ್ ಇವೆಂಟ್ಗೆ ಹಾಕಿ ಇನ್ನೂ ಒಂದು ನ ನಮಗೆ ಓಪನಿಂಗ್ ಮ್ಯಾಚಾಗಿ ನಮಗೆ ನೋಡೋದಕ್ಕೆ ಸಿಗ್ಬೋದು ಅಂದರೆ ಬಿಯಾಂಕಾ ವರ್ಸಸ್ ಬೇಲಿ ಅವರ ಮ್ಯಾಚು ಮೇನ್ ಇವೆಂಟಲ್ಲಿ ನೋಡೋದಕ್ಕೆ ಸಿಕ್ಕರೆ ಎಡ್ಜ್ ವರ್ಸಸ್ ಬ್ಯಾಲರ್ ಅವರ ಮ್ಯಾಚು ನಮಗೆ ಶೋ ಓಪನಿಂಗಲ್ಲಿ ನೋಡೋದಕ್ಕೆ ಸಿಗ್ಬೋದು ಬಟ್ ನನ್ನ ಪ್ರಕಾರ ಎಡ್ಜ್ ವರ್ಸಸ್ ಬ್ಯಾಲರ್ ಅವರ ಮ್ಯಾಚು ಅಂದರೆ ಐ ಕ್ವಿಟ್ ಮ್ಯಾಚು ನಮಗೆ ಶೋನ ಮೇನ್ ಇವೆಂಟಲ್ಲಿ ನೋಡೋದಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಐಕ್ವಿಟ್ ಅನ್ನೋ ಸ್ಟಿಪ್ಯುಲೇಷನ್ಗೆ ಆ ಥರ ಒಂದು ತಾಕತ್ತು ಇದೆ ಶೋನ ಪೂರ್ತಿ ಅದೊಂದೇ ಒಂದು ಮ್ಯಾಚು ಎತ್ಕೊಂಡೋಗುವಂಥ ಶಕ್ತಿ ಆ ಮ್ಯಾಚ್ಗೆ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವುಮೆನ್ಸ್ಗೆ ಮೈನ್ ಇವೆಂಟ್ ಕೊಟ್ಟರೆ ಇಷ್ಟ ಆಗೋದಿಲ್ಲ ಆ್ಯಂಡ್ ನಮ್ಮ ತ್ರಿಪಲ್ ಎಚ್ ಅವರು ವುಮೆನ್ಸ್ ಡಿವಿಷನ್ನ ಮೇಲೆ ಎತ್ಕೊಂಡು ಹೋಗೋದಕ್ಕೆ ಕೊಟ್ಟರು ಕೊಡ್ಬೋದು ಬಟ್ ಆ ತಪ್ಪನ್ನ ಇಲ್ಲಿ ಮಾಡಬಾರ್ದು ಯಾಕಂದರೆ ವುಮೆನ್ಸ್ನ ಅಲ್ಲಿ ಮೈನ್ ಇವೆಂಟ್ ಕೊಟ್ಟರೆ ಪರವಾಗಿಲ್ಲ ಬಟ್ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟಲ್ಲಿ ಗೆ ಮೇಯ್ನ್ ಇವೆಂಟ್ ಕೊಟ್ಟರೆ ಸರಿ ಆಗೋದಿಲ್ಲ ಅದನ್ನು ಓಪನಿಂಗ್ ಇಡ್ಸ್ಬಿಟ್ಟು ನಮ್ಮ ಎಡ್ಜ್ ವರ್ಸಸ್ ಬ್ಯಾಲರ್ ಅವರ ನ ಮೈನ್ ಇವೆಂಟ್ ಗಿಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನಂತೀರ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಗೋಲ್ಡ್ಬರ್ಗ್ ಅವರು ನಮಗೆ ಕ್ರೌನ್ ಜುವೆಲ್ ಅಲ್ಲಿ ಯಾವುದೇ ರೀತಿಯ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಎಸ್ ಅವರು ಅಪಿಯರ್ ಆದರೂ ಆಗ್ಬಹುದು ಯಾಕಂದ್ರೆ ಗೋಲ್ಡ್ಬರ್ಗ್ ಅವ್ರನ್ನ ಸೌದಿಯ ಪ್ರಿನ್ಸು ಸೌದಿ ಅರೇಬಿಯಾಗೆ ಇನ್ವೈಟ್ ಮಾಡಿದಾರೆ ಅಂತ ಯಾಕಂದ್ರೆ ಅಲ್ಲಿ ಒಂದು ಕಾರ್ ಶೋ ನಡೀತಿದೆಯಂತೆ ಅಲ್ಲಿಗೆ ಇವ್ರನ್ನ ಇನ್ವೈಟ್ ಮಾಡಿದ್ದಾರೆ ಆ್ಯಂಡ್ ಕ್ರೌನ್ ಜೈಲ್ಗೂ ಅವರು ಬಂದರೂ ಬರ್ಬೋದು ಬರ್ದೇನೂ ಇರ್ಬೋದು ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಎಸ್ ಅಂದ್ಕೊಂಡಿದ್ದೆ ನಾನು ಕ್ರೌನ್ ಜೇಲಲ್ಲಿ ಯಾವುದಾದ್ರು ಒಂದು ಮ್ಯಾಚಲ್ಲಿ ಗೋಲ್ಡ್ ಬರ್ಗ್ ಅವರು ಇರ್ತಾರೆ ಅಂತ ಬಟ್ ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವರು ನಮಗೆ ಕ್ರೌನ್ ಜೋಲಲ್ಲಿ ನೋಡೋದಕ್ಕೆ ಸಿಗೋದಿಲ್ವಂತೆ ಬಂದರೂ ಕೂಡ ಯಾವುದೇ ರೀತಿಯ ಮ್ಯಾಚಲ್ಲಿ ಅವರು ಇರೋದಿಲ್ವಂತೆ ಸೊ ಇದ್ರ ಬಗ್ಗೆ ನೀವೇನಂತೀರ ಕಾಮೆಂಟ್ ಮಾಡಿ ಆ್ಯಂಡ್ ಗೋಲ್ಡ್ಬರ್ಗ್ ಅವರ ಬಗ್ಗೆ ಲಾಸ್ಟ್ ಅಪ್ಡೇಟ್ ಇರೋದು ಗೋಲ್ಡ್ಬರ್ಗ್ ಅವರು ರೀಸೆಂಟಾಗಿ ಡಬ್ಲ್ ಡಬ್ಲ್ಯೂ ಬಂಪ್ ಶೋಗೆ ಬಂದಿರ್ತಾರೆ ಆ್ಯಂಡ್ ಅಲ್ಲಿ ಅವರಿಗೆ ಸುಮಾರು ಪ್ರಶ್ನೆನ ಕೇಳ ಕೇಳಲಾಗುತ್ತೆ ಆ್ಯಂಡ್ ಅವರು ಕೂಡ ಸುಮಾರು ವಿಷಯನ ಮಾತಾಡ್ತಾರೆ ಬಟ್ ಅವರು ಇಲ್ಲಿ ರೋಮನ್ ರೈನ್ಸ್ ಅವರ ಬಗ್ಗೆ ರೀ ಮ್ಯಾಚ್ ಬಗ್ಗೆ ಕೂಡ ಮಾತಾಡ್ತಾರೆ ಅವ್ರು ಹೇಳ್ತಾರೆ ಮೊದಲು ನನ್ನ ಕಾಂಟ್ರಾಕ್ಟಲ್ಲಿ ಇನ್ನೂ ಯಾವುದೇ ಮ್ಯಾಚ್ ಉಳಿದಿಲ್ಲ ಆ್ಯಂಡ್ ನನ್ನ ಕಾಂಟ್ರಾಕ್ಟ್ ಇಲ್ಲ ಡಬ್ಲು ಡಬ್ಲ್ಯೂ ಹತ್ರ ಬಟ್ ರೋಮನ್ ರೈನ್ಸ್ ಅವರ ಮ್ಯಾಚ್ ಮೇಲೆ ನಾನು ಏನಾದರೂ ಯೋಚನೆ ಮಾಡಿ ಇನ್ನೊಂದು ದಾರಿಯಿಂದ ಬರ್ತೀನಿ ಯಾಕಂದರೆ ರೋಮನ್ ರೈನ್ಸ್ ಅವರ ಮೇಲೆ ನಂದು ಅನ್ಫಿನಿಶ್ಡ್ ಬಿಸ್ನೆಸ್ ಇದೆ ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಎಕ್ಸ್ಟ್ರಾ ಕಳೆದ ಬಾರಿ ಎಲಿಮಿನೇಷನ್ ಚೇಂಬರಲ್ಲಿ ಗೋಲ್ಬರ್ಗ್ ವರ್ಸಸ್ ರೋಮನ್ ರೈನ್ಸ್ ಅವರ ಮ್ಯಾಚ್ ಆಗಿತ್ತು ಆ್ಯಂಡ್ ಆ ಮ್ಯಾಚು ಗೋಲ್ಬರ್ಗ್ ಅವ್ರಿಗೂ ಕೂಡ ಇಷ್ಟ ಆಗಿರಲಿಲ್ಲ ಆ್ಯಂಡ್ ನಮಗೂ ಕೂಡ ಇಷ್ಟ ಆಗಲಿಲ್ಲ ಎಂಡಿಂಗು ಯಾವ ರೀತಿ ಆಯಿತು ಅಂತ ಯಾಕಂದ್ರೆ ಅಷ್ಟೊಂದು ಇರಲಿಲ್ಲ ಆ ಮ್ಯಾಚು ಗೋಲ್ಡ್ಬರ್ಗ್ ವರ್ಸಸ್ ರೋಮನ್ ರೈನ್ಸ್ ಸೊ ಆ ಅನ್ಫಿನಿಶ್ಡ್ ಬಿಸ್ನೆಸ್ನ ಸರಿ ಮಾಡೋದಕ್ಕೆ ಗೋಲ್ಬರ್ಗ್ ಅವರು ಮತ್ತೊಂದು ಬರ್ತೀನಿ ಅಂತ ಹೇಳಿದ್ದಾರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಐ ತಿಂಕ್ ಇದು ಮುಂದೆ ಆಗುತ್ತಾ ಇಲ್ವ ಅಂತನೋ ಗೊತ್ತಿಲ್ಲ ನೋಡೋಣ ಯಾವಾಗ ಡಬ್ಲ್ಯೂ ಪ್ಲ್ಯಾನ್ ಮಾಡುತ್ತೆ ಅಂತ ಸೊ ಇಷ್ಟು ಹೇಳಿದರೆ ಆ್ಯಂಡ್ ಗೋಲ್ಬರ್ಗ್ ಅವ್ರ ಹತ್ರ ಡಬ್ಲ್ಬ್ಲಿಗ ಹತ್ರ ಕಾಂಟ್ರಾಕ್ಟು ಕೂಡ ಇಲ್ವಂತೆ ನೋಡೋಣ ಏನು ಮಾಡುತ್ತೆ ಅಂತ ನಮಗೆ ಕ್ರೌನ್ ಜೈಲಲ್ಲಿ ಗೋಲ್ಡ್ ಬರ್ಗ್ ಅವರ ಮ್ಯಾಚು ಕೂಡ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಸೊ ನಿಮ್ಮ ಇದ್ರ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟೇ ಗಾಯ್ಸ್ ವಿಡಿಯೋ ಸಖತ್ತು ಲೇಟ್ ಆಗಿದೆ ಅದಕ್ಕೋಸ್ಕರ ಕ್ಷಮಿಸಿ ಸ್ವಲ್ಪ ಕೆಲಸ ಇತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ